ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೋಯಿಂಗ್ ಅಪ್ ವಿತ್ ವಿವಾನ್. ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕೆಳ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ದಿನದಿಂದ ನಾನು ವಾಟ್ಸಪ್ ಸ್ಟೇಟಸ್ನಲ್ಲಿ, ಫೇಸ್ಬುಕ್ಕಲ್ಲಿ ನಾನು ಫೋಟೋಸ್ನ ಅಪ್ಲೋಡ್ ಮಾಡಿದ್ರೆ ಈ ಬೇಬಿ ಸೋಫಾ ಎಲ್ಲಿ ತೊಗೊಂಡ್ರಿ, ಇಷ್ಟ ಆಯಿತು ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ಗಳೇ ಕೇಳ್ತಾ ಇದ್ರು. ಸೊ ನನಗನ್ನಿಸ್ತು ಇದು ಮಕ್ಕಳಿರೋರಿಗೆ, ಅಂದರೆ ಚಿಕ್ಕ ಬೇಬಿ ಇರೋರಿಗೆ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ರೆ ಅಂತ ಅನ್ನಿಸ್ತು. ಜೊತೆಗೆ ಸೊ ನಾನು ಇದನ್ನು ಹೇಗೆ ನನ್ನ ಮಗುಗೆ ಯೂಸ್ ಮಾಡ್ತಾ ಇದ್ದೀನಿ, ಕೂರಿಸೋದಕ್ಕಾಗಿರ್ಬೋದು, ಫೋಟೋಶೂಟ್ಗಾಗಿರೋದು ಇರ್ಬೋದು ಅಂತಲೂ ತೋರಿಸ್ತೀನಿ. ಸೊ ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟು ಪ್ರೈಸ್ ಕೊಟ್ಟೆ, ಹಾಗೆಯೇ ಮಗುಗೆ ಇದು ಹೇಗೆ ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅಂತ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ, ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ನನಗೆ. ಸೊ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ಇದರಲ್ಲಿ ಡಿಫ್ರೆಂಟ್ ಕಲರ್ಸು ಮತ್ತು ಕಾಟನ್ಸ್ ಕೂಡ ಸಿಗುತ್ತೆ. ನನಗೆ ಇದು ಯೂನಿಕಾರ್ನ್ ಬೇಸ್ ತೊಗೊಂಡೆ, ಯಾಕೆಂದರೆ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ನಿಸ್ತು. ನೀವು ನೋಡಿರ್ಬೋದು ಇದರಲ್ಲೆಲ್ಲ ಕಂಫರ್ಟಬಲಾಗಿ ಕೂತಿದ್ದಾನೆ. ನನಗೆ ಬಾಸ್ ಬೇಬಿ ಲುಕ್ ಮಾಡಿಸಿದ್ದೆ, ಅಂದರೆ ಜಡ್ಜ್ ಲುಕ್ಕು ಆಗಬೇಕು, ಈ ಕಡೆ ಬಾಸ್ ಲುಕ್ಕು ಆಗಬೇಕು ಅಂತ ನೋಡ್ಬೋದು. ಫೋಟೋಸ್ ಎಲ್ಲ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ ಇದರಲ್ಲಿ ಕಂಫರ್ಟಬಲಾಗಿ ಕೂರ್ಬೋದು. ಬಟ್ ಇವನಿಗಿನ್ನೂ ಸೊಂಟ ನಿಂತಿಲ್ಲದೆ ಇರೋದ್ರಿಂದ ನನ್ನ ಮಗುಗೆ ನಾನು ಹಿಂದೆ ಒಂದು ಪಿಲ್ಲೋ ಇಟ್ಬಿಟ್ಟು, ಗೋಡೆ ಹಿಂದೆ ಪಿಲ್ಲೋಗಳನ್ನ ಇಟ್ಬಿಟ್ಟು ಕೂರಿಸ್ತೀನಿ. ಸೊ ಅವಾಗ ನೀಟಾಗಿ ಕೂರ್ತಾನೆ. ಸೊ ಫುಡ್ಡು ಎಲ್ಲ ತಿನ್ನಿಸ್ಬೇಕಾದ್ರೂ ಕೂಡ ನಾವು ಇದ್ರ ಮೇಲೆ ಕೂರಿಸ್ಬೋದು. ಇನ್ನೂ ಫುಡ್ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಇನ್ನೂ ಜಾಸ್ತಿ ಕೂರಿಸ್ತಿಲ್ಲ. ಒಂದು 5 ಮಿನಿಟ್ಸು ಅಭ್ಯಾಸ ಆಗಲಿ ಅಂತ ಹೇಳಿ ಡೈಲಿ ಕೂರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ನ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂದರೆ ಅದರಿಂದ ಪರ್ಚೇಸ್ ಮಾಡ್ಬೋದು. ಸೊ ಕಂಫರ್ಟಬಲಾಗಿ ಕೂರ್ತಾರೆ ಮಕ್ಕಳು. ಇದು 485 ರುಪೀಸ್ ಅಂತ ಅಂದರೆ ಅರೌಂಡ್ 500 ಒಳಗೆ ಸಿಕ್ಕಿತ್ತು ನನಗೆ. ಏನಾದರೂ ಫಂಕ್ಷನ್ ಮಾಡಿದಾಗ ಮಕ್ಕಳಿಗೆ ಕೂರೋಕ್ಕಾಗಲ್ಲ ಅಲ್ವಾ, ನಮಗೂ ಎತ್ಕೊಂಡಿರೋಕ್ಕಾಗಲ್ಲ. ಸೊ ಅವಾಗ ಕೂರಿಸ್ಬೋದು, ಬಟ್ ಜೊತೆಗೆ ಯಾರು ಇರಲೇಬೇಕಾಗುತ್ತೆ, ಇಲ್ಲಾಂದರೆ ಉಳ್ಕೊಳಂಗಾಗುತ್ತೆ. ತೀರಾ ಅಷ್ಟೊಂದು ಸಪೋರ್ಟ್ ಸಿಗೋದಿಲ್ಲ, ನೀವೇನಾದ್ರೂ ಸಪೋರ್ಟಿಗೆ ಇಟ್ಟು ಕೂರಿಸ್ಬೇಕು. ಯಾವುದೇ ಫಂಕ್ಷನ್ ಆದಾಗ, ಬರ್ಡೇ ಪಾರ್ಟಿ ಆದಾಗ ಕೂರಿಸಿ ತೆಗೆಯೋದಕ್ಕೆ ತುಂಬ ಚೆನ್ನಾಗಿದೆ ಫೋಟೋಸ್ನೆಲ್ಲ. ಜೊತೆಗೆ ನಾನು ಈ ಬಟ್ಟೆ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು, ಇದು ಕೂಡ 225 ಸಮಥಿಂಗ್ ಏನೋ ಬಿದ್ದಿತ್ತಷ್ಟೇ. ಸೊ ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ನನಗನ್ಸುತ್ತೆ ಇದನ್ನು ನೀವು ಮಕ್ಕಳು ಕೂರಂಗಾದಾಗ ತೊಗೊಂಡ್ರು ತುಂಬ ಒಳ್ಳೆಯದು. ಸೊ ಅವ್ರಿಗೆ ಫುಡ್ಡೆಲ್ಲ ತಿನ್ನಿಸ್ಬೇಕಾದ್ರೆ ಎಲ್ಲ ನೀಟಾಗಿ ಕೂರಿಸ್ಕೊಂಡು ತಿನ್ನಿಸ್ಬೋದು, ತುಂಬ ಚೀಪಲ್ಲಿ ಸಿಕ್ಕಿದೆ. ಫೇಸ್ಬುಕ್ಕಲ್ಲೆಲ್ಲ ಇದೇ ಮೆಟೀರಿಯಲ್ಲು ಇದೇ ಇದನ್ನು ತುಂಬ ಕಾಸ್ಟ್ಲಿಗೆ ತೋರಿಸ್ತಾ ಇದ್ರು. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.